ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಕತೆ ಕುಂಟುವಿಕೆಯ ಕಾರಣ. ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಕುದುರೆಗಳ ಹುಚ್ಚು. ಅವನ ಬಳಿ ಸಾಕಷ್ಟು ಕುದುರೆಗಳಿದ್ದವು. ಅದರಲ್ಲಿ ಒಂದು ಕುದುರೆ ಮಾತ್ರ ಅವನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿತ್ತು. ಅದೊಂದು ವಿಶಿಷ್ಟ ಜಾತಿಯ ಶ್ರೇಷ್ಠ ಲಕ್ಷಣದ ಕುದುರೆ. ಅದರ ಬಗ್ಗೆ ಅವನಿಗೆ ವಿಶೇಷವಾದ ಮಮತೆ. ಒಂದು ದಿನ ರಾಜ ಗಮನಿಸಿದ, ತನ್ನ ಪ್ರೀತಿಪಾತ್ರದ ಕುದುರೆ ಕುಂಟುತ್ತಿತ್ತು. ಅವನಿಗೆ ತುಂಬ ಯೋಚನೆಯಾಯಿತು. ತಕ್ಷಣವೇ ತನ್ನ ಮಂತ್ರಿಗಳಿಗೆ ಕುದುರೆ ಕುಂಟುತ್ತಿರುವ ಕಾರಣ ಕಂಡುಹಿಡಿದು ಅದಕ್ಕೆ ಪರಿಹಾರ ಸೂಚಿಸಲು ಹೇಳಿದ. ಮಂತ್ರಿಗಳು ಪಶುವೈದ್ಯರನ್ನು ಕರೆದು ಕುದುರೆಯ ತೊಂದರೆಯನ್ನು ಪರಿಹರಿಸಲು ಹೇಳಿದರು. ಕುದುರೆಯ ಎಲ್ಲ ಅಂಗಗಳನ್ನು ಪರೀಕ್ಷಿಸಿದರೂ ಕುದುರೆಯಲ್ಲಿ ಯಾವ ದೋಷವೂ ಕಂಡು ಬರಲಿಲ್ಲ. ಆದರೆ ಅದು ಕುಂಟುವುದು ಮಾತ್ರ ತಪ್ಪಲಿಲ್ಲ. ರಾಜನಿಗೆ ಬಹಳ ಚಿಂತೆಯಾಯಿತು. ಬೇರೆ ಬೇರೆ ವೈದ್ಯರನ್ನು ಕರೆಸಿ ಅದನ್ನು ಪರೀಕ್ಷಿಸಿದ. ಎಲ್ಲರೂ ಬಂದು ಅದರ ಹಲ್ಲಿನಿಂದ ಹಿಡಿದು ಬಾಲದವರೆಗೂ ಪರೀಕ್ಷಿಸಿದರು. ಅವರೆಲ್ಲರ ಪ್ರಕಾರ ಕುದುರೆಯಲ್ಲಿ ಯಾವ ದೋಷವೂ ಇರಲಿಲ್ಲ. ಆದರೆ ಕುಂಟುವುದು ಮಾತ್ರ ತಪ್ಪಲಿಲ್ಲ. ರಾಜನಿಗೆ ಬಹಳ ದುಃಖವಾಯಿತು. ಎಂಥ ಚಂದದ ಕುದುರೆ! ಅದರ ನಡಿಗೆಯ ಚಂದವೇನು, ಅದರ ಗತ್ತೇನು! ಇಂಥ ಕುದುರೆಗೆ ಹೀಗಾಯಿತಲ್ಲ ಎಂದು ರಾಜನ ಪ್ರಯತ್ನಗಳೆಲ್ಲ ವಿಫಲವಾಯಿತು. ಕುದುರೆ ಕುಂಟುವುದನ್ನು ನಿಲ್ಲಿಸಲಿಲ್ಲ. ಅದು ಬುದ್ಧನೇ ಬೋಧಿಸತ್ವನಾಗಿದ್ದ ದಿನಗಳು. ಒಂದು ದಿನ ಬೋಧಿಸತ್ವ ಈ ರಾಜನ ಬಳಿಗೆ ಬಂದ. ಕ್ಷೇಮ ಸಮಾಚಾರದ ಬಳಿಕ ರಾಜ ತನ್ನ ಪ್ರೀತಿಯ ಕುದುರೆಯ ವಿಷಯವನ್ನು ಬೋಧಿಸತ್ವನಲ್ಲಿ ಕೇಳಿದ. ಸ್ವಾಮಿ, ಈ ಕುದುರೆಗೆ ಏನು ಮಾಡಬೇಕೋ ತಿಳಿಯದಾಗಿದೆ. ಎಲ್ಲ ಪ್ರಯತ್ನ ಮಾಡಿದ್ದಾಯಿತು, ಆದರೆ ಯಾವುದೂ ಫಲ ಕೊಡಲಿಲ್ಲ. ಇದರ ಕುಂಟುವಿಕೆಗೆ ಕಾರಣ ತಿಳಿಯದಾಗಿದೆ. ತಾವು ಮಹಾಜ್ಞಾನಿಗಳು, ಇಂತಹ ವಿಷಯದ ಬಗ್ಗೆ ತಮ್ಮ ಬಳಿ ಕೇಳಬೇಕೋ ಬೇಡವೋ ಎಂದು ನನಗೆ ಗೊತ್ತಾಗುತ್ತಿಲ್ಲ. ಇದಕ್ಕೆ ತಮ್ಮ ಬಳಿ ಏನಾದರೂ ಪರಿಹಾರವಿದೆಯೇ ಎಂದ. ಆಗ ಬೋಧಿಸತ್ವರು, ರಾಜ, ಇದರ ಬಗ್ಗೆ ಈಗಲೇ ನಾನು ಏನೂ ಹೇಳಲಾರೆ. ನಾಳೆ ಒಂದು ದಿನ ಕುದುರೆಯನ್ನು ಸರಿಯಾಗಿ ಗಮನಿಸುತ್ತೇನೆ, ನಂತರ ನನ್ನ ಅಭಿಪ್ರಾಯ ತಿಳಿಸುತ್ತೇನೆ ಎಂದರು. ಬೋಧಿಸತ್ವರು ಕುದುರೆಯನ್ನು ಇಡೀ ದಿನ ಗಮನಿಸಿದರು. ಅದರ ಮರುದಿನ ಅವರು ರಾಜನಿಗೆ ನೀಡಿದ ಉತ್ತರ ವಿಚಿತ್ರವಾಗಿತ್ತು. ರಾಜ, ನಿನ್ನ ಕುದುರೆಯಲ್ಲಿ ಯಾವ ದೋಷವೂ ಇಲ್ಲ. ಅದಕ್ಕೆ ತರಬೇತಿ ನೀಡಲು ನಿಯಮಿಸಿದ ಮನುಷ್ಯನನ್ನು ಬದಲಾಯಿಸು. ಏಕೆಂದರೆ ಆ ಮನುಷ್ಯ ಕುಂಟುತ್ತಾನೆ. ಅವನು ಕುಂಟುವುದನ್ನು ಕಂಡು ಕುದುರೆ ಅದೇ ಸರಿ ಎಂದು ಭಾವಿಸಿ ತಾನು ಕುಂಟುತ್ತಿದೆ ಎಂದರು. ರಾಜ ಬೋಧಿಸತ್ವ ಹೇಳಿದಂತೆ ಮಾಡಿದ. ಕುದುರೆ ಕುಂಟುವುದನ್ನು ನಿಲ್ಲಿಸಿತು. ಯಾವಾಗಲೂ ಅಷ್ಟೆ, ಬೇರೊಬ್ಬರಿಗೆ ಮಾರ್ಗದರ್ಶನ ಮಾಡುವವರು ತುಂಬ ಹುಷಾರಾಗಿರಬೇಕು. ಅವರ ಗುಣದೋಷಗಳು ಅವರನ್ನು ಹಿಂಬಾಲಿಸುವವರಿಗೆ ಬಲು ಬೇಗ ಬಂದು ಬಿಡುತ್ತದೆ. ಶಾಲೆಯಲ್ಲಿ ಪಾಠ ಮಾಡುವ ಗುರುಗಳು, ಸಮಾಜದಲ್ಲಿ ಧರ್ಮಗುರುಗಳು, ರಾಜಕೀಯ ನಾಯಕರುಗಳು ಯಾವಾಗಲೂ ಮೈಯೆಲ್ಲ ಕಣ್ಣಾಗಿರಬೇಕು. ಅವರು ಕುಂಟಿದರೆ, ದಾರಿ ತಪ್ಪಿದರೆ ಅವರನ್ನು ಹಿಂಬಾಲಿಸುವವರು, ಅವರೇ ಆದರ್ಶವೆಂದು ನಂಬಿದವರು ಆದರೂ ಕೂಡ ಕುಂಟುತ್ತಾರೆ, ದಾರಿ ತಪ್ಪುತ್ತಾರೆ. ಇಡೀ ದೇಶ ದಾರಿ ತಪ್ಪುತ್ತದೆ. ಆಗ ಅದರ ಹೊಣೆಗಾರಿಕೆಯೆಲ್ಲ ಇವರದ್ದಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ.